ರಾಜಕೀಯದಲ್ಲಿ ಚಂದ್ರಶೇಖರ ಸ್ವಾಮೀಜಿಗಳ ಹೇಳಿಕೆ ಸಂಚಲನ ಮೂಡಿಸಿದೆ. ಡಿ ಕೆ ಶಿ ಅವರಿಗೆ ಅಧಿಕಾರ ಬಿಟ್ಕೊಡಿ ಅಂತ ಗುರುಗಳು ಹೇಳಿಕೆಯನ್ನು ಕೊಟ್ಟಿದ್ದರು. ಇದು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಒಕ್ಕಲಿಗ ಸ್ವಾಮೀಜಿಗಳು ಹೇಳಿಕೆ ಕೊಡ್ತಾ ಇದ್ದಂತೆ ಮುಖ್ಯಮಂತ್ರಿಗಳ ಬಣ ಅಲರ್ಟ್ ಆಗಿದೆ. ದೆಹಲಿಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, ರಾಜ್ಯದಲ್ಲಿ ಆಪ್ತರು ಕೌಂಟರ್ ಕೊಡ್ತಾ ಇದ್ದಾರೆ. ಚಂದ್ರಶೇಖರ ಸ್ವಾಮೀಜಿಗಳು ಹೊತ್ತಿಸಿದಂಥ ಕಿಚ್ಚನ್ನು ಆರಿಸೋದಕ್ಕೆ ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಸಿಎಂ ಪರ ಸಚಿವ ರಾಜಣ್ಣ, ಭೈರತಿ, ದಿನೇಶ್ ಗುಂಡೂರಾವ್ ಬ್ಯಾಟ್ ಬೀಸಿದ್ದಾರೆ. ಅವರು ಯಾವ ಸ್ವಾಮೀಜಿರೇ? ರಾಜಣ್ಣವರು ಸಿದ್ದರಾಮಯ್ಯ ಡಿ ಕೆ ಶಿ ಮಧ್ಯ ತಂದಿಡಬೇಡ್ರಿ. ಭೈರತಿ ಸುರೇಶ್, ರಾಜ್ಯದಲ್ಲಿ ಸದ್ಯಕ್ಕಂತೂ ಸಿಎಂ ಬದಲಾವಣೆ ಇಲ್ಲ. ದಿನೇಶ್ ಗುಂಡೂರಾವ್, ಸ್ವಾಮಿಗಳಿಗೂ ರಾಜಕೀಯಕ್ಕೂ ಏನ್ರಿ ಸಂಬಂಧ? ವೆಂಕಟೇಶ್, ಬಹಿರಂಗವಾಗಿ ಬೇಡಿಕೆ ಇಡೋದು ಒಳ್ಳೆದಲ್ಲಪ್ಪ. ಕೆ ಎಚ್ ಮುನಿಯಪ್ಪ ಅವ್ರ ಪಕ್ಕದಲ್ಲೇ ಕುಂತಿದ್ರು. ಅದು ಚಂದ್ರಶೇಖರ್ ಸ್ವಾಮೀಜಿಗಳು ಹೇಳುವಾಗಂತೂ ಮುನಿಯಪ್ಪನವ್ರ ಪಕ್ಕದಲ್ಲೇ ಇದ್ರು. ಸೊ ಇವರೆಲ್ಲರೂ ಸೇರಿದಂತೆ ಹಲವರು ಬ್ಯಾಟ್ ಬೀಸಿದ್ದಾರೆ. ಆ ಬೌಲಿಂಗ್ಗೆ ಬ್ಯಾಟ್ ಬೀಸಿದ್ದಾರೆ. ಏನಂತ ಬ್ಯಾಟ್ ಬೀಸಿದ್ದಾರೆ? ಆ ಬೌಲಿಂಗ್ಗೆ, ಬಹುಶಃ ಯಾರ್ಕರ್ಗೆ ಅಥವಾ ಸ್ವಿಂಗ್ ಬೌಲಿಂಗ್ಗೆ ನೋಡಿ. ಆ ಸ್ವಾಮಿ ರೀ, ಬಹಳ ಜನ ಅವರ ದೇಶದ ಸ್ವಾಮಿಗಳು ಒಳ್ಳೆ ಸಲಹೆ ಮಾಡಿದ್ದಾರೆ, ಗೊತ್ತಾಯ್ತಾ? ಒಳ್ಳೆ ಸಲಹೆ ಇದೆ, ಸಲಹೆಯನ್ನು ನಾನು ಪರಿಶೀಲನೆ ಮಾಡ್ತೀನಿ. ಒಳ್ಳೆ ಸಲಹೆ ಇದೆ. ಯಾಕೆಂದ್ರೆ ಯಾವ ಬೆವರು ಸುರಿಸಿದೆ ಜೀವನ ಮಾಡೋದು ಅಂತಂದ್ರೆ, ಆ ಸ್ವಾಮಿಗಳು ನಮಗೆ ಒಂದೆಂಥ ಮಾರ್ಗದರ್ಶನ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಕಾಂಗ್ರೆಸ್ ಪಕ್ಷ ನಮ್ಗೆ ಹೈಕಮಾಂಡ್, ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು ಅಂತೇಳಿದ್ದು ಹೈಕಮಾಂಡ್ ನಿರ್ಧಾರ. ಸ್ವಾಮೀಜಿಗಳು ಪಾಪ ಅವ್ರ ಅಭಿಪ್ರಾಯ ಹೇಳಿರ್ಬೋದೇನೋ, ಸ್ವಂತ ಅಭಿಪ್ರಾಯ. ಸ್ವಾಮೀಜಿಗಳ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ನನ್ನ ಅಭಿಪ್ರಾಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಆಪ್ತರು. ಅವರಿಬ್ಬರೂ ಆಪ್ತರು, ಭಾಳ ಒಳ್ಳೆ ಟರ್ಮ್ಸ್ ಇದೆ ಅವ್ರ ಮಧ್ಯದಲ್ಲಿ. ಅವರಿಗೆ ಒಂದು ಮಾಡುವಂಥ ಕೆಲಸ ಮಾಡಬೇಕೇ ಹೊರತು ಅವರಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ತಂದಿಡುವಂಥ ಕೆಲಸ ನನ್ನ ಸಮೇತ ಯಾರೂ ಮಾಡಬಾರ್ದು ಅನ್ನೋದು. ಇದೆಲ್ಲ ಸುಮ್ಮನೆ ಹಗುರವಾಗಿ ನಾವು ಚರ್ಚೆ ಮಾಡಬಾರ್ದು. ಅವರ ಅಭಿಪ್ರಾಯ ಏನೋ ಹೇಳಿದ್ದಾರೆ, ಆದರೆ ಅದು ಇದು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಸರ್ಕಾರ, ನಾವು, ನಮ್ಮ ಮುಖಂಡರುಗಳು, ನಮ್ಮ ವರಿಷ್ಠರು ಎಲ್ಲ ತೀರ್ಮಾನ ತಗೊಳ್ತಾರೆ. ಸಿದ್ದರಾಮಯ್ಯವರು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ಒಳ್ಳೆಯ ಅತ್ಯಂತ ಒಳ್ಳೆಯ ಆಡಳಿತಗಾರರು. ಅವರ ಅಡಿಯಲ್ಲಿ ಈಗ ಈತ ಚರ್ಚೆಗಳು ಮಾಡುವಂಥದ್ದು ಅಪ್ರಸ್ತುತ, ಅನಾವಶ್ಯಕ, ಅನಗತ್ಯ. ಅಷ್ಟೇ ಹೇಳಬಲ್ಲೆ. ಬೇರೆಯವರು ಅವರ ವೈಯಕ್ತಿಕ ಅಭಿಪ್ರಾಯಗಳು ಇರ್ಬೋದು, ಸ್ವಾಮೀಜಿಗಳದ್ದು ಇರ್ಬೋದು, ಬೇರೆಯವ್ರ ಜನ ಕೇಳಿದ್ರೆ ಸ್ವಾಮಿಗಳಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಏನು ಅವರು ತಿಳುವಳಿಕೆ ಇದು ಮಾತಾಡಿದಾರೋ ತಿಳುವಳಿಕೆ ಇಲ್ಲದೆ ಮಾತಾಡಿದಾರೋ ಗೊತ್ತಿಲ್ಲ. ಅವ್ರು ಯಾಕೆ ರಾಜಕೀಯ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ತಪ್ಪು, ದಟ್ಸ್ ನಾಟ್ ಕರೆಕ್ಟ್. ಈಗ ಅದ್ರ ಬಗ್ಗೆ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ, ನಾವೇನು ಹೇಳಕ್ ಬರಲ್ಲ. ಈಗ ಡಿಮ್ಯಾಂಡ್ ಇಟ್ಟು ಇಟ್ಟೆ ಹೋಗಿ ಮಾತಾಡ್ತಾರೆ, ಬಟ್ ಒಟ್ಟಾಗಿ ಯಾರು ಬೈದಂಗೆ ಯಾಕೆ ಹೇಳಿಕೆ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನೀತಿ ನಿಯಮ ಏನಿದೆ, ಒಬ್ರಿಗೊಂದು ಹುದ್ದೆ ಅಂತ ಹೇಳ್ತಾರೆ. ಈಗ ಅವರು ಎರಡು ಅಧ್ಯಕ್ಷ ಸ್ಥಾನದಲ್ಲಿ ಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಅಪ್ಪಗೆ ಇಂದ ಹೈಕಮಾಂಡ್ ಇನ್ನೊಬ್ಬ ಅಧ್ಯಕ್ಷ ಮಾಡೋದು ಮಾಡಲಿ ಬಿಡಿ, ತಪ್ಪೇನಿದೆ ಅದು? ಸ್ವಾಮಿಗಳದ್ದು ಅದು ವೈಯಕ್ತಿಕ ಅಭಿಪ್ರಾಯ ಆಗ್ತದೆ. ನಮ್ಮದೇ ಆದಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಹೈಕಮಾಂಡ್ ಇದೆ. ಈಗ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ, ಹೈಕಮಾಂಡು ಮತ್ತು ಶಾಸಕರು ತೀರ್ಮಾನ ಮಾಡಿದ್ದಾರೆ. ಅದರ ಬಗ್ಗೆ ಈಗ ಸಬ್ಜೆಕ್ಟನ್ನು ನಾವು ಈ ಸಂದರ್ಭದಲ್ಲಿ ಅಪ್ರಸ್ತುತವಾಗಿರ್ತದೆ, ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಇರುವಾಗ ಅದನ್ನು ಅವಶ್ಯಕತೆ ಇಲ್ಲ. ಆದರೆ ಈಗ ಡಿಮ್ಯಾಂಡ್ಸ್ ಇದೆ, ಮುಖ್ಯಮಂತ್ರಿ ಬಗ್ಗೆನೂ ಇದೆ, ಉಪಮುಖ್ಯಮಂತ್ರಿಗಳ ಬಗ್ಗೆನೂ ಇದೆ. ಆದರೆ ಅದನ್ನು ನಾವು ಹೈಕಮಾಂಡ್ಗೆ ನೇರವಾಗಿ ಬಂದು ನಾವು ಅವ್ರ ಹತ್ರ ಮಾತಾಡಿ ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು. ಮಾಧ್ಯಮಕ್ಕೆ ನಾವೆಲ್ಲ ಹೋಗೋದ್ರಿಂದ ಪಾರ್ಟಿಗೆ ಅದು ಅಷ್ಟು ಆರೋಗ್ಯಕರವಾಗಿ ಕಾಣೋದಿಲ್ಲ. ಇದು ಮೊದಲು ಚಂದ್ರಶೇಖರ ಸ್ವಾಮೀಜಿ ಮಾತನ್ನೇ ಬಿಜೆಪಿ ಅಸ್ತ್ರವನ್ನಾಗಿಸಿದೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ನಾಯಕರು ದಾಳ ಬೀಸಿದ್ದಾರೆ. ಸಿದ್ದರಾಮಯ್ಯನವರು ಎಷ್ಟು ದಿನ ಸಿಎಂ ಆಗಿರ್ತಾರೋ ಗೊತ್ತಿಲ್ಲ ರೀ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ
ವಿಜೇಂದ್ರ ವ್ಯಂಗ್ಯವಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಸ್ವಾಮೀಜಿಯಿಂದ ಹೇಳಿಕೆ ಅವರೇ ಕೊಡಿಸ್ಕೊಂಡ್ರು ಏನೋಪ್ಪ ಈ ರಂಪಾಟ ಈ ಜಗಳ ಇಲ್ಲಿಗೆ ನಿಲ್ಲೋದಿಲ್ಲ. ಡಾಕ್ಟರ್ ಅಶ್ವಥ್ ನಾರಾಯಣ್ ಹೀಗೆ ಹಲವು ಜನ ಬಿಜೆಪಿ ನಾಯಕರು ಹಲವು ರೀತಿಯ ಈ ಸ್ಟೇಟ್ಮೆಂಟ್ನ ತಮಗೆ ಹೇಗೆ ಬೇಕೋ ಹಾಗೆ ದಾಳವಾಗಿ ಉರುಳಿಸೋದಕ್ಕೆ ಬಳಸೋದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧ ಮಾಡಿಕೊಂಡಿದ್ದಾರೆ. ಮೂರು ಜನ ಉಪಮುಖ್ಯಮಂತ್ರಿಗಳಾಗಬೇಕು, 5 ಜನ ಉಪಮುಖ್ಯಮಂತ್ರಿಗಳಾಗಬೇಕು. ನೋಡಿಗ ಡಿ ಕೆ ಶಿವಕುಮಾರ್ ಅವ್ರನ್ನ ಬಲಿ ಹಾಕಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳ ಹೆಚ್ಚು ಮಾಡಬೇಕು ಅಂತೇಳಿ ಪಿತೂರಿ ನಡೀತಾ ಇತ್ತು. ಈಗ ಮುಖ್ಯಮಂತ್ರಿಗಳ ಬುಡಕ್ಕೆ ಬಂತಲ್ಲ, ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ. ಸಿ ಇವ್ರು ಯಾರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇರ್ತಾರೆ, ಯಾರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಿ ಬರ್ತಾರೆ, ಇದು ಪ್ರಶ್ನೆ ಅಲ್ಲ. ಸ್ವಾಮೀಜಿಯವರು ನನಗೇನು ಯಾರೇನು ಹೇಳಿಲ್ಲಪ್ಪ, ನನ್ನ ಅಭಿಪ್ರಾಯ ಅವ್ರಿಗೆ ಬಿಟ್ಟಿದ್ದು, ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಹೊರತು ಅದ್ರ ಮುಂದಕ್ಕೆ ಬೇರೆ ಬೇರೆ ವಿಚಾರಗಳು ನನಗೂ ಗೊತ್ತಿಲ್ಲ. ಯಾಕೆಂದರೆ ಈಗ ಮುಖ್ಯಮಂತ್ರಿ ಹಿಂಬಾಲಿಕರು ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿ ಹಿಂಬಾಲಿಕ ಇವ್ರ ಹಿಂಬಾಲಿಕರು ಉಪಮುಖ್ಯಮಂತ್ರಿಗಳು ಜಾಸ್ತಿ ಮಾಡಬೇಕು, ಕೆ ಪಿ ಸಿ ಸಿ ಅಧ್ಯಕ್ಷನ ಇಂದ ಬದಲಾವಣೆ ಮಾಡಬೇಕು ಅಂತ ಅವ್ರ ಹಿಂಬಾಲಿಕರು ಇರ್ತಾರೆ, ಇವ್ರ ಹಿಂಬಾಲಿಕರು ಮುಖ್ಯಮಂತ್ರಿನ ಬದಲಾವಣೆ ಮಾಡಿ ಅಂತ ಇವ್ರ ಹಿಂಬಾಲಿಕರು ಬಿಡ್ತಿದ್ದಾರೆ. ಆಯ್ತು ನಿಮ್ ಟೈಮ್ ಆಯ್ತು ಬಿಟ್ಕೊಡಿ ಶಿವಕುಮಾರ್ಗೆ ಅಂತ ಶಿವಕುಮಾರ್ ಹಿಂಬಾಲಿಕರು ಹೊಡಿತಾ ಇದ್ದಾರೆ. ಸೊ ಈ ಕಡೆ ಆ ಕಡೆ ಹೊಡಿತಾ ಇದ್ದಾರೆ, ಬಾಲ್ ಸ್ಪಿನ್ ಹೊಡಿತಾ ಇದ್ದಾರೆ. ಈಗೇನು ಬೇಡ ಬಿಡಿ, ಹೈಕಮಾಂಡ್ ಬಾಲ್ ನ ತಗೊಂಡೋಗಿ ಹೈಕಮಾಂಡ್ಗೆ ಹಾಕ್ತೀನಿ ಇದ್ದಾರೆ. ಅದು ಅವ್ರ ಕೈಯಿಂದ ತಪ್ಪೋಗಿದೆ, ಇವತ್ತು ಇಲ್ಲಿ ಬೀದಿಗೆ ಬಂದು ನಿಂತಿದೆ. ಹಾಗಾಗಿ ಇವರ ಇಬ್ಬರು ಕೈನಲ್ಲೂ ಇಲ್ಲ ಇದು, ಆಲೆ ನಾಲ್ಕು ಗೋಡೆ ಮಧ್ಯದಿಂದ ಆಚೆ ಬಂದು ಬೀದಿಗೆ ಬಂದು ರಂಪಾಟ ನಿಂತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.